ನಮಸ್ಕಾರ. ಮುಖ್ಯಾಂಶಗಳು. ಯುನೈಟೆಡ್ ಕಿಂಗ್ಡಮ್ ಹಾಗೂ ಟರ್ಕಿ ಪ್ರವಾಸ, ಲಂಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಕೊಡಗು ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ಸಚಿವ ದಿನೇಶ್ ಗುಂಡೂರಾವ್ ಮನವಿ. ತಮಿಳುನಾಡಿನಲ್ಲಿ ಭಾರಿ ಮಳೆಗೆ ಮೃತಪಟ್ಟವರ ಸಂಖ್ಯೆ 41ಕ್ಕೆ ಏರಿಕೆ. ನಾಡಿನೆಲ್ಲೆಡೆ ದೀಪಾವಳಿ ಸಡಗರ ಸಂಭ್ರಮ, ಶ್ರದ್ಧಾಭಕ್ತಿಯಿಂದ ಬಲಿಪಾಡ್ಯಮಿ ಆಚರಣೆ. ವಾರ್ತೆಗಳ ವಿವರ. ಯುನೈಟೆಡ್ ಕಿಂಗ್ಡಮ್ ಹಾಗೂ ಟರ್ಕಿ ರಾಷ್ಟಗಳಿಗೆ 5 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಕಾಲಮಾನ ಪ್ರಕಾರ ಇಂದು ಅಪರಾಹ್ನ ಲಂಡನ್ ತಲುಪಿದರು. ಹಿತ್ರೋ ವಿಮಾನ ನಿಲ್ದಾಣದಲ್ಲಿ ನರೇಂದ್ರ ಮೋದಿ ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಭಾರತೀಯ ಮೂಲದ ಬ್ರಿಟನ್ ಸಂಸದೆ ಪ್ರೀತಿ ಪಟೇಲ್ ಪ್ರಧಾನಿ ಅವರನ್ನು ಬರಮಾಡಿಕೊಂಡು ಬ್ರಿಟನ್ನಲ್ಲಿನ ಭಾರತೀಯ ರಾಯಭಾರಿ ರಂಜನ್ ಮಥಾಯ್, ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಪ್ರಧಾನಿ ಲಂಡನ್ನ ಜೇಮ್ಸ್ ಕೋರ್ಟ್ ಹೋಟೆಲ್ ಮುಂಭಾಗ ನೆರೆದಿದ್ದ ಭಾರತೀಯರ ಕುಶಲ ವಿಚಾರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬ್ರಿಟನ್ ಪ್ರಧಾನಿ ಡೇವಿಡ್ ಕ್ಯಾಮರನ್ ಜತೆ ರಕ್ಷಣೆ, ಭದ್ರತೆ, ಶುದ್ಧ ಇಂಧನ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಬಳಿಕ ಪಾರ್ಲಿಮೆಂಟ್ ಸ್ಕ್ವೇರ್ನಲ್ಲಿರುವ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಗೌರವ ಸಲ್ಲಿಸಲಿದ್ದಾರೆ. ತರುವಾಯ ಅಲ್ಲಿನ ಸಂಸತ್ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬಂಕಿಂಗ್ಹ್ಯಾಮ್ ಅರಮನೆಯ ರಾಣಿ 2ನೇ ಎಲಿಜಬೆತ್ ಏರ್ಪಡಿಸಿರುವ ಔತಣಕೂಟದಲ್ಲಿ ಪ್ರಧಾನಿ ಪಾಲ್ಗೊಳ್ಳುವ ಕಾರ್ಯಕ್ರಮವಿದೆ. ತಮ್ಮ 3 ದಿನಗಳ ಬ್ರಿಟನ್ ಭೇಟಿ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಲಂಡನ್ನ ವೆಂಬ್ಲಿ ಕ್ರೀಡಾಂಗಣದಲ್ಲಿ ಭಾಷಣ ಮಾಡಲಿದ್ದು, ಸುಮಾರು 60,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ವಿವಿಧ ಕಂಪನಿಗಳ ಸಿಇಒಗಳ ಜೊತೆಗೂ ಅವರು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಧಾನಿ ಅವರ ಈ ಪ್ರವಾಸದಿಂದ ಸಾಕಷ್ಟು ನಿರೀಕ್ಷೆಯಿದ್ದು, ವ್ಯಾಪಾರ ವೃದ್ಧಿ ಮತ್ತು ಬಂಡವಾಳ ಹೂಡಿಕೆ ವಿಚಾರ ಮಹತ್ವ ಪಡೆದುಕೊಂಡಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ದಕ್ಷಿಣ ಏಷ್ಯಾ ಕೇಂದ್ರದ ನಿರ್ದೇಶಕಿ ಮುಕುಲಿಕಾ ಬ್ಯಾನರ್ಜಿ ಬ್ರಿಟನ್ ಬಹುದೊಡ್ಡ ಮಾರುಕಟ್ಟೆಯಾಗಿದ್ದು ಉದ್ದಿಮೆದಾರರಿಗೆ ಉತ್ತಮ ಅವಕಾಶವಿದೆ ಎಂದು ಹೇಳಿದರು. Just to sell their products but also to set up business and it is looking to a place like India. ಸಂಸದ ಕಿತ್ವಾಜ್ ಪ್ರಧಾನಿ ಅವರ ಪ್ರವಾಸದ ಬಗ್ಗೆ ಉತ್ಸುಕರಾಗಿರುವುದಾಗಿ ತಿಳಿಸಿದರು. I'm a big investor into the United Kingdom. The diaspora is so huge here. That it is playing a big part in keeping our economy going. I think the speech to Parliament, very important, but also being able to speak to the diaspora. Leaders don't tend to do this. ಮಡಕೇರಿಯಲ್ಲಿ ಟಿಪ್ಪು ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಡೆದ ಗಲಭೆಯಲ್ಲಿ ವಿಎಚ್ಪಿ ಮುಖಂಡ ಕುಟ್ಟಪ್ಪ ಸಾವಿಗೀಡಾದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಡಳಿತ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಈ ಕುರಿತು ಮಾಹಿತಿ ಪಡೆದುಕೊಂಡರು. ಬಳಿಕ ದಿನೇಶ್ ಗುಂಡೂರಾವ್ ಕೊಡಗು ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಪುನರ್ಸ್ಥಾಪಿಸುವುದು ಅಗತ್ಯವಿದೆ, ಯಾರಲ್ಲಿ ಏನೇ ವೈಮನಸ್ಯಗಳಿದ್ದರೂ ತಾಳ್ಮೆಯಿಂದ ವರ್ತಿಸಬೇಕು, ಯಾವುದೇ ಪ್ರಚೋದನೆಗೆ ಒಳಗಾಗಬಾರದು, ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಮುಂದಾಗುವ ಅಗತ್ಯವಿದೆ ಎಂದು ಜನತೆಯಲ್ಲಿ ಮನವಿ ಮಾಡಿಕೊಂಡರು. ಶಾಂತಿ ನೆಮ್ಮದಿಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವಂತಹ ಖಂಡಿತವಾಗಿಯೂ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ವಿಚಾರ. ಯಾರೇ ಏನೇ ಅವರಿಗೆ ನೋವಾಗಿರ್ಬೋದು, ಆದರೆ ಅದೆಲ್ಲವನ್ನು ಕೂಡ ತಾಳ್ಮೆಯಿಂದ ನಾವು ಮನಸ್ಸು ಮಾಡಿಕೊಂಡು ಯಾವುದೇ ರೀತಿಯ ಒಂದು ಪ್ರಚೋದನೆಗೆ ಒಳಗಾಗದೇ ಇವತ್ತು ಮೊದಲು ನಮ್ಮ ಮುಖ್ಯವಾಗಿರತಕ್ಕಂಥ ಇವಾಗ ಕರ್ತವ್ಯ ಏನಂತ ಹೇಳಿದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತಾ ಇರತಕ್ಕಂಥದ್ದು, ಇವತ್ತು ಆ ಶಾಂತಿ ಮತ್ತು ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಳ್ಳೋಣ. ತದನಂತರ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಗಳನ್ನು ನಾವು ಮಾಡಬೇಕಾಗುತ್ತೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ಬೋದು. ಮಡಕೇರಿಯಲ್ಲಿ ನಡೆದ ಗಲಭೆ ಮತ್ತು ಹಿಂಸಾಚಾರ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ವಿಶ್ವ ಹಿಂದೂ ಪರಿಷತ್ತಿನ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಗೋಪಾಲ್ ಬೆಂಗಳೂರಿನಲ್ಲಿಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸದ ಕಾರಣ ದುರ್ಘಟನೆ ಸಂಭವಿಸಿ 3 ಮಂದಿ ಮೃತಪಟ್ಟಿದ್ದು, ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವುದು, ಗಲಭೆಯಲ್ಲಿ ಭಾಗಿಯಾದವರನ್ನು ತಕ್ಷಣ ಬಂಧಿಸಬೇಕು ಎಂದು ಆಗ್ರಹಿಸಿದ ಅವರು, ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ನಾಳೆ ಬೆಳಗ್ಗೆ 11ರಿಂದ ರಾತ್ರಿ 11ರವರೆಗೂ ರಾಜ್ಯಾದ್ಯಂತ ರಸ್ತೆ ತಡೆದು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಕರ್ನಾಟಕದಾದ್ಯಂತ ಬೆಳಗ್ಗೆ 11 ಗಂಟೆಯಿಂದ 11 ಗಂಟೆವರೆಗೆ ರಸ್ತೆಯನ್ನು ತಡೆದು ನಾವು ಇದಕ್ಕೆ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡೋರಿದ್ದೀವಿ ಮತ್ತು ಕರ್ನಾಟಕದ ಜನತೆಯ
ಎಲ್ಲ ದೇಶಭಕ್ತ ಸಂಘಟನೆಗಳ ನೆರವನ್ನ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಎಲ್ಲರೂ ಈ ಸಂಘ ಇದೊಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಮಹಾಜನತೆಯಲ್ಲಿ ನಾವು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀವಿ. ಇಂದು ಭಾರತ ರತ್ನ ಮದನ ಮೋಹನ ಮಾಳವೀಯ ಅವರ ಪುಣ್ಯತಿಥಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸಂಸ್ಥಾಪಕರಾಗಿದ್ದ ಮಾಳವೀಯ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದರು. ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜ ಸುಧಾರಕ, ಪತ್ರಕರ್ತ, ಹೀಗೆ ಮಾಳವೀಯ ಅವರು ಬಹುಮುಖಿ ಪ್ರತಿಭೆಯಾಗಿದ್ದರು. ವಕೀಲರಾಗಿಯೂ ಸೇವೆ ಸಲ್ಲಿಸಿದ್ದ ಮಾಳವೀಯ 1918ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮೂರು ಬಾರಿ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿದ್ದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿದ್ದರು. ಮಹಾತ್ಮ ಗಾಂಧೀಜಿ ಅವರಿಗೆ ಆಪ್ತರಾಗಿದ್ದ ಮಾಳವೀಯ 1946ರಲ್ಲಿ ನಿಧನರಾದರು. ಅವರಿಗೆ 2014ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಮಹಾನ್ ರಾಷ್ಟವಾದಿ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು ಎಂದು ಟ್ವೀಟರ್ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ತಮಿಳುನಾಡಿನಲ್ಲಿ ಈಶಾನ್ಯ ಹಿಂಗಾರು ಮಳೆ ಅಬ್ಬರ ಜೋರಾಗಿದ್ದು ಮಳೆ ಸಂಬಂಧಿ ಘಟನೆಗಳಲ್ಲಿ ಈವರೆಗೆ 41 ಮಂದಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಚೆನ್ನೈ ಹವಾಮಾನ ಇಲಾಖೆ ತಿಳಿಸಿದೆ. ಮುಖ್ಯಮಂತ್ರಿ ಜಯಲಲಿತಾ ಉನ್ನತ ಮಟ್ಟದ ಸಭೆ ನಡೆಸಿ ಪರಿಹಾರ ಕಾರ್ಯ ಪರಾಮರ್ಶಿಸಿದರು. ಕಡಲೂರಿಗೆ ರಾಷ್ಟೀಯ ವಿಕೋಪ ಪ್ರತಿಕ್ರಿಯಾ ಪಡೆ ನಿಯೋಜಿಸಲಾಗಿದೆ. ಮೃತಪಟ್ಟವರ ಕುಟುಂಬಗಳಿಗೆ ತಮಿಳುನಾಡು ಸರ್ಕಾರ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹಾಗೂ ವಿದ್ಯುತ್ ವಲಯದಲ್ಲಿ ಕೈಗೊಂಡ ಸುಧಾರಣೆ ಕ್ರಮಗಳಿಗೆ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ. ಜಾಗತಿಕ ಸಂಸ್ಥೆ ಫಿಚ್ ದೇಶದ ಒಟ್ಟು ಆಂತರಿಕ ಉತ್ಪನ್ನ 2015ರಲ್ಲಿ 7.5% ಇರಲಿದ್ದು 2016ರಲ್ಲಿ ಶೇಕಡ 8% ಏರುವ ನಿರೀಕ್ಷೆಯಿದೆ ಎಂದು ಹೇಳಿದೆ. ನೇರ ಬಂಡವಾಳ ಹೂಡಿಕೆ ಸುಧಾರಣೆಗಳಿಂದ ಅಭ್ಯುದಯ ಸಾಧಿಸಲು ಪೂರಕ ವಾತಾವರಣ ಸೃಷ್ಟಿಯಾಗಿದ್ದು ಇದರಿಂದ ದೀರ್ಘಕಾಲೀನ ಹೂಡಿಕೆ ಹಾಗೂ ಜಿಡಿಪಿ ಬೆಳವಣಿಗೆಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಎಂದು ತಿಳಿಸಿದೆ. ಕಾಯ್ದಿರಿಸಿದ ರೈಲು ಟಿಕೆಟ್ ರದ್ದುಗೊಳಿಸಿದರೆ ಇಂದಿನಿಂದ ನೂತನ ದರ ಅನ್ವಯವಾಗಲಿದೆ. ಅದರಂತೆ ರೈಲು ಹೊರಟ ನಂತರ ಟಿಕೆಟ್ ರದ್ದು ಮಾಡಿದರೆ ಯಾವುದೇ ಹಣ ದೊರಕದು. ಎಸಿ ಮೊದಲನೇ ದರ್ಜೆ ಟಿಕೆಟ್ನ ರದ್ದತಿ ಶುಲ್ಕ 120ರಿಂದ 240 ರೂಪಾಯಿಗೆ, ಮೊದಲ ದರ್ಜೆ 100 ರೂಪಾಯಿಂದ 200 ರೂಪಾಯಿಗೆ ಹಾಗೂ ಮೂರನೇ ದರ್ಜೆ ಎಸಿ ಟಿಕೆಟ್ ರದ್ದತಿ ಶುಲ್ಕ 90ರಿಂದ 180 ರೂಪಾಯಿಗೆ ಏರಿಕೆಯಾಗಿದೆ. ಟಿಕೆಟ್ ದುರ್ಬಳಕೆ ತಡೆಗಟ್ಟಿ ನೈಜ ರೈಲು ಪ್ರಯಾಣಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರೈಲ್ವೆ ಈ ಬದಲಾವಣೆ ಮಾಡಿದೆ. ಇಂದು ಸಾರ್ವಜನಿಕ ಸೇವೆ ಪ್ರಸಾರ ದಿನ. 1947ರ ಇದೇ ದಿನ ಮಹಾತ್ಮ ಗಾಂಧಿ ದೆಹಲಿಯ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ್ದರು. ದೇಶ ವಿಭಜನೆಯ ಬಳಿಕ ತಾತ್ಕಾಲಿಕವಾಗಿ ಕುರುಕ್ಷೇತ್ರದ ನಿರಾಶ್ರಿತರ ಶಿಬಿರದಲ್ಲಿ ನೆಲೆಸಿದ್ದ ಜನತೆಯನ್ನುದ್ದೇಶಿಸಿ ಅವರು ಪ್ರಸಾರ ಭಾಷಣ ಮಾಡಿದ್ದರು. ಸಾರ್ವಜನಿಕ ಸೇವೆ ಪ್ರಸಾರ ದಿನದ ಅಂಗವಾಗಿ ಆಕಾಶವಾಣಿ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ವಚ್ಛ ಭಾರತ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ಬಡಸ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಸ ಮತ್ತು ಗಜಪತಿ ಗ್ರಾಮಗಳಲ್ಲಿ ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸುವ ವಿಶೇಷ ಅಭಿಯಾನ ಸ್ವಚ್ಛೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ. ಎರಡು ಗ್ರಾಮಗಳಲ್ಲಿ ಶೌಚಾಲಯ ಹೊಂದಿರದ 609 ಕುಟುಂಬಗಳಿದ್ದು ಆ ಪೈಕಿ ಸ್ವಚ್ಛೋತ್ಸವ ವಾರವೊಂದು ಶೌಚಾಲಯ 100 ಕಾರ್ಯಕ್ರಮದಡಿ ಒಂದು ವಾರದಲ್ಲಿ 133 ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಇನ್ನು 476 ಶೌಚಾಲಯಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಪಂಚಾಯಿತಿ ಅಧ್ಯಕ್ಷೆ ನೇಹಾ ಗಂಗಾಧರ ಘಸಾರಿ ಗ್ರಾಮಸ್ಥರ ಮನವೊಲಿಸಿ ಶೌಚಾಲಯ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದೆ ಎಂದರು. ಒಂದು 7 ದಿವಸದಲ್ಲಿ ನಾವು 124 ಸಂಡಾಸ್ ಕಟ್ಟಿದ್ದೇವೆ. ಇದನ್ನು ಒಂದು ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಆಗಿಬಿಟ್ಟಿದೆ. ಈಗ ಶೌಚಾಲಯ ನಿರ್ಮಾಣ ಕುರಿತು ಗ್ರಾಮಸ್ಥರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಕುಂದರ್ಬೇಕಾಕಿತ್ರಿ, ಹೊತ್ತು ಮುನ್ಗೋ ಮಠ ಹೊರಗೆ ಹೋಗಕ್ಕೆ ಆಗ್ತಿರಕ್ಕಿಲ್ರಿ, ಹುಳ ಉಪ್ಪಡಿ ಮತ್ತು ಹಿಂಗೆ ಗಂಡ್ಮಕ್ಳು ಹಿಂಗೆ ದಾಟಾಡ್ತಿದ್ರಿ. ಅದಕ್ಕಾಗಿ ಸಂಜೆ ಈಗ ಶೌಚಾಲಯ ಮಾಡ್ಕೇಸ ಪಂಚಾಯತಿಯಿಂದ ನಮಗೊಂದು ಇದಾಗಿ ಅನುಕೂಲ ಆಗೈತ್ರಿ. ಈಗ ಜಾಗ ಅಲ್ಲದಕ್ಕಾಗಿ ಕಟ್ಟಿ ಮ್ಯಾಗ ಕಟ್ಕೇಸಿಂದ ನಮ್ಗೆ ತುಂಬ ಅನುಕೂಲವಾಗಿದೆ. ನಮ್ಗೆ ಮಕ್ಕಳು ಮರಿಗೆ ಭಾಳ ಅನುಕೂಲವಾಗಿದೆ.
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಮಿರ್ಜಿ ಗ್ರಾಮದ ಜನರಲ್ಲಿ ಶೌಚಾಲಯದ ಕಲ್ಪನೆ ಇರಲಿಲ್ಲ, ಈ ಬಗ್ಗೆ ಜಾಗೃತಿ ಮೂಡಿಸಿದ ನಂತರ ಜನರು ತಾವಾಗಿಯೇ ಶೌಚಾಲಯಗಳ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದಾರೆ. ಡಿಸೆಂಬರ್ 31ರೊಳಗೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಶೌಚಾಲಯ ನಿರ್ಮಿಸಿಕೊಡುವ ಮೂಲಕ ಬಡಸ ಮತ್ತು ಗಜಪತಿ ಗ್ರಾಮಗಳನ್ನು ಬಯಲು ಶೌಚ ಮುಕ್ತ ಗ್ರಾಮಗಳನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಬಳ್ಳಾರಿಯಲ್ಲಿ ನವಜೀವನ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಸ್ವಚ್ಛತಾ ಕಾರ್ಯದಲ್ಲಿ ಇಂದು ಪಾಲ್ಗೊಂಡು ದೀಪಾವಳಿ ರಜೆಯನ್ನು ಅರ್ಥಪೂರ್ಣವಾಗಿ ಕಳೆದರು. 45ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ತಾವು ಯಾರಿಗೆ ಕೊಡುಗೆ ಇಲ್ಲ ಎಂಬಂತೆ ರಸ್ತೆ, ಚರಂಡಿ ಸೇರಿದಂತೆ ಸುತ್ತಲ ಪರಿಸರ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸಿಕೊಂಡಿದ್ದರು. ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶದ ಮನೆ ಮತ್ತು ಅಂಗಡಿಗಳಿಗೆ ತೆರಳಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಿದರು. ಸಂಸ್ಥೆಯ ಅಧ್ಯಕ್ಷೆ ಲೂಸಿಯಾನ, ಬಳ್ಳಾರಿಯನ್ನು ಸ್ವಚ್ಛವಾಗಿಡಬೇಕು, ನಾವು ನಮ್ಮ ಸುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸಿದರೆ ಅದು ಬೇರೆಯವರಿಗೆ ಪ್ರೇರಣೆ ಹಾಗೂ ಜಾಗೃತಿ ಮೂಡಿಸಿದಂತಾಗುತ್ತದೆ ಎಂದರು. ಸ್ವಚ್ಛತೆ ಕುರಿತು ಅರಿವು, ಜಾಗೃತಿ ಮತ್ತು ರೋಗ ನಿಯಂತ್ರಣಕ್ಕೆ ಪ್ರತಿ ವಾರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಇಚ್ಛೆಯನ್ನು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ವ್ಯಕ್ತಪಡಿಸಿದರು. ರೋಗಗಳು ಬರ್ತಿದೆ, ಚುಕ್ಕಾಡಿಗಳು, ಸೊಳ್ಳೆಗಳು ಅವೆಲ್ಲ ಬಂದಿರೋದ್ರಿಂದ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡ್ತೇವೆ. ಸುತ್ತಮುತ್ತಲಿರೋ ಜನಗಳೆಲ್ಲ ಬಂದು ಇಲ್ಲಿ ಹಾಕಿದ್ರೆ ಮತ್ತೆ ನಾವು ಅವ್ರಿಗೆ ತೋರಿಸೋಕೆ, ನಾವು ಇವತ್ತೊಂದಿನಲ್ಲ ವಾರಕ್ಕೊಂದ್ಸರಿ ದಿನಾಲು ಮಾಡ್ತೀವಿ, ಅದು ಅವ್ರಿಗೆ ಎಚ್ಚರಿಕೆ ನೀಡೋಕಂತೇಳಿ ಮಾಡ್ತೀವಿ. ಬೆಂಗಳೂರಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ಭಕ್ತಿ, ಶ್ರದ್ಧೆ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬಲಿಪಾಡ್ಯಮಿ ಪ್ರಯುಕ್ತ ಆರ್ಟಿನಗರದ ಗಂಗಾಧರೇಶ್ವರ ದೇಗುಲ, ನಗರ್ತೆಪೇಟೆಯ ಧರ್ಮರಾಯಸ್ವಾಮಿ, ಕಾಳಿಕಾ ಕಮಟೇಶ್ವರಿ, ಶಕ್ತಿ ಮಹಾಗಣಪತಿ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬೆಳಕಿನ ಹಬ್ಬ ದೀಪಾವಳಿಯ 3ನೇ ದಿನವಾದ ಇಂದು ಬಲಿಪಾಡ್ಯಮಿ ಪ್ರಯುಕ್ತ ಉಡುಪಿ ಜಿಲ್ಲೆ ಕಾರ್ಕಳದ ವೆಂಕಟರಮಣ ಗೋಶಾಲೆಯಲ್ಲಿ ಗೋಪೂಜೆಯ ಸಂಭ್ರಮ. ಗೋವುಗಳನ್ನು ಸ್ವಚ್ಛಗೊಳಿಸಿ ಸಿಂಗರಿಸಿ ಪೂಜೆ ನೆರವೇರಿಸಲಾಯಿತು. ಗೋವುಗಳಿಗೆ ಹಣ್ಣು, ಸಿಹಿ ತಿನಿಸು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನಲ್ಲಿ ದೀಪಾವಳಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪಟಾಕಿ ಸಿಡಿತದಿಂದ ನಿನ್ನೆ ಮತ್ತು ಇಂದು 12ಕ್ಕೂ ಹೆಚ್ಚು ಮಕ್ಕಳು ತೀವ್ರವಾಗಿ ಗಾಯಗೊಂಡು ಮಿಂಟೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಪೈಕಿ 3 ಗಂಭೀರವಾಗಿ ಗಾಯಗೊಂಡಿದ್ದು ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಎಂದು ಆಸ್ಪತ್ರೆಯ ವೈದ್ಯರೊಬ್ಬರು ತಿಳಿಸಿದ್ದಾರೆ. ಅದಕ್ಕೆ ಜಾಸ್ತಿ ಏಟ್ ಆಗಿದೆ. ಇನ್ನೊಂದು ಮಗು, ಇನ್ನೊಂದು ಹುಡುಗಿ 7 ವರ್ಷದ ಹುಡುಗಿಗೂ ಜಾಸ್ತಿ ಏಟ್ ಆಗಿದೆ. ಇನ್ನೊಂದು ಹುಡುಗ ಪರವಾಗಿಲ್ಲ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಕರಾವಳಿಯ ಕೆಲವೆಡೆ ಚದುರಿದಂತೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಹಳೆಬೀಡು, ಚಾಮರಾಜನಗರ 2, ಮಡಿಕೇರಿ, ಭಾಗಮಂಡಲ, ಮಾದಾಪುರ, ಸೋಮವಾರಪೇಟೆ, ಕೊಟ್ಟಿಗೆಹಾರ, ಚಿಕ್ಕಮಗಳೂರು, ಕೋಣನೂರು, ಬೇಲೂರು, ತಿಪಟೂರು ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಚಾಮರಾಜನಗರದಲ್ಲಿ ಕನಿಷ್ಠ 15.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 2 ದಿನಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಅನೇಕ ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಮುದ್ರ ಮೇಲ್ಮೈ ಗಾಳಿ ಆಗ್ನೇಯ ಅಭಿಮುಖವಾಗಿ ಗಂಟೆಗೆ 45-55 ಕಿಲೋಮೀಟರ್ ರಭಸದಲ್ಲಿ ಬೀಸಲಿದೆ ಎಂದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 24, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುನೈಟೆಡ್ ಕಿಂಗ್ಡಮ್ ಹಾಗೂ ಟರ್ಕಿ ಪ್ರವಾಸ, ಲಂಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ.
ಕೊಡಗು ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ಸಚಿವ ದಿನೇಶ್ ಗುಂಡೂರಾವ್ ಮನವಿ. ತಮಿಳುನಾಡಿನಲ್ಲಿ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ 41ಕ್ಕೆ ಏರಿಕೆ. ನಾಡಿನೆಲ್ಲೆಡೆ ದೀಪಾವಳಿ ಸಡಗರ ಸಂಭ್ರಮ, ಶ್ರದ್ಧಾಭಕ್ತಿಯಿಂದ ಬಲಿಪಾಡ್ಯಮಿ ಆಚರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.